ವೆಲ್ಕಮ್ ಟು ಜಿ ಟಿವಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ಬ್ಯಾಂಕ್ ಅಲ್ಲಿ ಆದ್ರೆ ಫಿಕ್ಸ್ ಡೆಪಾಸಿಟ್ ಅಂತ ಕರೀತಾರೆ ಪೋಸ್ಟ್ ಆಫೀಸ್ ನಲ್ಲಿ ಆದ್ರೆ ಟೈಮ್ ಡೆಪಾಸಿಟ್ ಅಂತ ಕರೀತಾರೆ ಬಂದು ಪೋಸ್ಟ್ ಆಫೀಸ್ ಎಫ್ ಟಿ ಸ್ಕೀಮ್ ನ ಇಂಟ್ರೆಸ್ಟ್ ರೇಟ್ಸ್ ನೋಡುವುದಾದ್ರೆ ಒನ್ ಇಯರ್ ಟು ತ್ರೀ ಇಯರ್ಸ್ ವರ್ಗೂ ನೀವು ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಅಥವಾ ನೀವು ಫೈವ್ ಇಯರ್ಸ್ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಈಗ ಪ್ರೆಸೆಂಟ್ ಇರುವಂತಹ ಇಂಟ್ರೆಸ್ಟ್ ರೇಟ್ಸ್ ಇವು ಇಷ್ಟು ನೀವು ಪೋಸ್ಟ್ ಆಫೀಸ್ ಎಫ್ಡಿ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಯಾಕಂದ್ರೆ ಇದು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ಸ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಗೆ ಗ್ಯಾರಂಟಿ ರಿಟರ್ನ್ಸ್ ಬರುತ್ತೆ ಇಷ್ಟು ಪೋಸ್ಟ್ ಆಫೀಸ್ ಎಫ್ ಡಿ ಅಕೌಂಟ್ ಓಪನ್ ಮಾಡೋದಕ್ಕೆ ಏಜ್ ಲಿಮಿಟ್ ನೋಡುವುದಾದರೆ ನೋ ಏಜ್ ಲಿಮಿಟ್ ಅಂದ್ರೆ ಚಿಕ್ಕ ಮಕ್ಳು ಹೆಸರಲ್ಲೂ ಕೂಡ ನೀವು ಎಫ್ ಡಿ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ ನ ಪೇರೆಂಟ್ಸ್ ಆಪರೇಟ್ ಮಾಡಬಹುದು ಮಿನಿಮಮ್ ನಾವ್ ಎಷ್ಟು ಡೆಪಾಸಿಟ್ ಅಂದ್ರೆ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಮ್ಯಾಕ್ಸಿಮಮ್ ಅಂದ್ರೆ ನೋ ಲಿಮಿಟ್ ನೀವು ಎಷ್ಟಾದ್ರು ಡೆಪಾಸಿಟ್ ಮಾಡ್ಕೊಬಹುದು ಮಿನಿಮಮ್ ಮೆಚುರಿಟಿ ಪೀರಿಯಡ್ ಬಂದು ಒಂದ್ ವರ್ಷ ಮ್ಯಾಕ್ಸಿಮಮ್ ಮೆಚುರಿಟಿ ಪೀರಿಯಡ್ ಐದು ವರ್ಷ ಇರುತ್ತೆ ನಿಮಗೆ ನಾಮಿನಿ ಫೆಸಿಲಿಟಿ ಕೂಡ ಇರುತ್ತೆ ಅಂದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಎಫ್ಟಿ ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರಿನ ಮೆನ್ಶನ್ ಮಾಡಬೇಕು ಯಾಕಂದ್ರೆ ಇನ್ ಕೇಸ್ ಎಫ್ ಡಿ ಅಕೌಂಟ್ ಹೋಲ್ಡರ್ ಏನಾದ್ರು ಡೆತ್ ಆದ್ರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ ಅದಕ್ಕೆ ನೆಕ್ಸ್ಟ್ ನಿಮ್ಮ ಎಫ್ ಟಿ ಅಕೌಂಟ್ ನ ಒಂದ್ ಪೋಸ್ಟ್ ಆಫೀಸ್ ಇದ್ದ ಇನ್ನೊಂದು ಪೋಸ್ಟ್ ಆಫೀಸ್ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಎನಿ ನಂಬರ್ ಆಫ್ ಅಕೌಂಟ್ಸ್ ಕೆನ್ ಬಿ ಓಪನ್ ಇನ್ ಎನಿ ಪೋಸ್ಟ್ ಆಫೀಸ್ ಸಿಂಗಲ್ ಅಕೌಂಟ್ ಕೆನ್ ಬಿ ಕನ್ವರ್ಟೆಡ್ ಇಂಟು ಜಾಯಿಂಟ್ ಅಕೌಂಟ್ ಓಕೆ ನಿಮ್ದು ಸಿಂಗಲ್ ಅಕೌಂಟ್ ಎಫ್ ಟಿ ಅಕೌಂಟ್ ಇದ್ರೆ ಅದನ್ನ ಜಾಯಿಂಟ್ ಅಕೌಂಟ್ ಆಗಾದ್ರು ಕನ್ವರ್ಟ್ ಮಾಡ್ಕೊಬಹುದು ಸಪೋಸ್ ನಾವು ಪೋಸ್ಟ್ ಆಫೀಸ್ ಎಫ್ಟಿ ಅಕೌಂಟ್ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಡೆಪೋಸಿಟ್ ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ ನೋಡೋಣ ಈಗ ಸಪೋಸ್ ನಾವು ಒಂದ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ರೇಟ್ ಆಫ್ ಇಂಟ್ರೆಸ್ಟ್ ಫೈವ್ ಪಾಯಿಂಟ್ ಇದೆ ಒಂದ್ ವರ್ಷ ಮೆಚುರಿಟಿ ಪಿರಿಯಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಒಂದು ಲಕ್ಷದ ಐದು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಬರುತ್ತೆ ಅಥವಾ ನಾವು ಎರಡು ವರ್ಷ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ರೆ ಇಂಟ್ರೆಸ್ಟ್ ರೇಟ್ ಸೇಮೆ ಇರುತ್ತೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟು ನಮಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಒಂದು ಲಕ್ಷದ ಹನ್ನೆಂದ ಸಾವಿರದ ಐನೂರ ನಲ್ವತ್ನಾಲ್ಕು ರೂಪಾಯಿ ಬರುತ್ತೆ ಅಥವಾ ನಾವು ಮೂರು ವರ್ಷ ಮೆಚೂರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ರೆ ಇಂಟ್ರೆಸ್ಟ್ ರೇಟ್ ಕೂಡ ಸೇಮೇ ಇರುತ್ತೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಲಕ್ಷ ರೂಪಾಯಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಏಳು ರೂಪಾಯಿ ಬರುತ್ತೆ ಅಥವಾ ನಾವು ಇದೇ ಒಂದು ಲಕ್ಷ ರೂಪಾಯಿನ ಐದು ವರ್ಷ ಮೆಚುರಿಟಿ ಪೀರಿಯಡ್ ಸೆಲೆಕ್ಟ್ ಮಾಡ್ರೆ ನಮಗೆ ಐದು ವರ್ಷಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇರುತ್ತೆ

ಒಂದ್ ಲಕ್ಷದ ಮೂವತ್ತೊಂಬತ್ತು ಸಾವಿರದ ನಾನೂರ ಏಳು ರೂಪಾಯಿ ಬರುತ್ತೆ ಓಕೆ ನಾವು ಪೋಸ್ಟ್ ಆಫೀಸ್ ಎಫ್ ಡಿ ಅಕೌಂಟ್ ನಲ್ಲಿ ಒಂದ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಈ ತರ ಬರುತ್ತೆ ನೆಕ್ಸ್ಟ್ ನಾವು ಪೋಸ್ಟ್ ಆಫೀಸ್ ಡೆಪಾಸಿಟ್ ಅಕೌಂಟ್ ನ ಎಲ್ಲಿ ಓಪನ್ ಮಾಡ್ಬೇಕಂದ್ರೆ ಪೋಸ್ಟ್ ಆಫೀಸ್ ಗೆ ವಿಸಿಟ್ ಮಾಡಿ ನೀವು ಎಫ್ ಡಿ ಅಕೌಂಟ್ ನ ಓಪನ್ ಮಾಡಬಹುದು ಅಥವಾ ಆನ್ಲೈನ್ ಮೂಲಕ ಆದ್ರೂ ಎಫ್ ಟಿ ಅಕೌಂಟ್ ನ ಓಪನ್ ಮಾಡಬಹುದು ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಿಮ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ದು ಒಂದು ಫೋಟೋ ಬೇಕಾಗುತ್ತೆ ಮತ್ತೆ ಅಕೌಂಟ್ ಓಪನ್ ಮಾಡೋದಕ್ಕೆ ಕ್ಯಾಶ್ ಅಥವಾ ಚೆಕ್ ಬೇಕಾಗುತ್ತೆ ಓಕೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಪೋಸ್ಟ್ ಆಫೀಸ್ ನಲ್ಲಿ ಎಫ್ ಡಿ ಅಕೌಂಟ್ ನ ಓಪನ್ ಮಾಡಬಹುದು ಓಕೆ ಫ್ರೆಂಡ್ಸ್ ಪೋಸ್ಟ್ ಆಫೀಸ್ ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮತ್ತು ನಿಮ್ಗೆ ಇನ್ನೂ ಬೇರೆ ಯಾವುದಾದ್ರೂ ವಿಡಿಯೋಸ್ ಬೇಕಾದರೂ ಕಮೆಂಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್